MMB ಕಂಪ್ನಿಯ ಸೈಂಟಿಸ್ಟು. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ದಿಬ್ಬೂರಹಳ್ಳಿ ಗ್ರಾಮದ ದಿಂಬಾರ್ಲಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಶ್ರೀನಿವಾಸ ರೆಡ್ಡಿ ಅವರ ಬ್ರದರು ರಾಜಣ್ಣ ಅಂತೇಳಿ ಅವರು ಇಲ್ಲಿದ್ದಾರೆ ತೋಟದಲ್ಲಿ, ಅವ್ರ ತೋಟ ಇದು. ಸೊ ಅವರು ಇಲ್ಲಿ ಮುಕ್ಕಾಲು ಎಕರೆ ಜಾಗದಲ್ಲಿ ಟೊಮ್ಯಾಟೊ ಬೆಳೆದಿದ್ದಾರೆ. ಈ ಟೊಮ್ಯಾಟೋಗೆ ಈಗ 72 ದಿವಸ ಆಗಿದೆ. ಈ 72 ದಿವಸ ಬೆಳೆಗೆ ಇವರು ನಮ್ಮ MMB ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಇದನ್ನು ಬಿಟ್ಟಿದ್ದಾರೆ. ಬಿಟ್ಟು ಈಗ ಗೇರ್ 1 ಗೇರ್ 2 ಗೇರ್ 3 ತನಕ ಬಿಟ್ಟಿದ್ದಾರೆ. ರಾಜಣ್ಣ ಅವರೇ, ಈಗ ನೀವು ಇದು ಬಿಟ್ಟಿದ್ದೀರಲ್ಲ ಗೇರ್ 1 ಗೇರ್ 3, ಯಾವಾಗ ಬಿಟ್ಟರೆ ಏನು ಅನ್ನೋದು ಸ್ವಲ್ಪ ನಮ್ಮ ಜೊತೆ ಹಂಚಿಕೊಳ್ಳಿ. ಒಂದು ತಿಂಗಳಾಗಿತ್ತು ಬೆಳೆ. ಆವಾಗ ಒಂದು ಕ್ಯಾನ್ ಬಿಟ್ಟು, ನಂಬರ್ ಒನ್ ಗೇರ್ ಒಂದು ಕ್ಯಾನ್ ಬಿಟ್ಟು. ಅದು ಯಾವ ಥರ ನೀವು ನೀರಲ್ಲಿ ಬಿಟ್ರ? ನೀರಲ್ಲಿ ಬಿಟ್ಟಿದ್ದೆ. ನೀರಲ್ಲಿ ಡ್ರಿಪ್ ಅಥವಾ ಗಿಡಕ್ಕೆ ಏನಾದ್ರು ಹಾಕಿಲ್ಲ? ಇಲ್ಲ, ಡ್ರಿಪ್ ಡ್ರಿಪ್ಪಲ್ಲಿ ಬಿಟ್ಟು ಇನ್ಸುರಿ ಮುಖಾಂತರ ಎಂಚುರಿ ಮುಖಾಂತರ ಎಷ್ಟು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ರಿ? ನಾವು 100 ಲೀಟ್ರ್ ಮಿಕ್ಸ್ ಮಾಡಿ, 100 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಮತ್ತೆ ಇದು ಗೇರ್ 2 ಬಿಟ್ಟಿವಿ. ಹತ್ತು ದಿವಸ ಆಮೇಲೆ ಗೇರ್ 3 ಗೇರ್ತಿ ಆಮೇಲೆ 10 ದಿವಸ. ಅದು ಇಲ್ಲೇ ತನಕ 1, 2, 3 ಬಿಟ್ಟಿದ್ದೀವಿ ಅಲ್ವಾ. ಈಗ ನೀವು ಇದು ಬಿಟ್ಟ ಮೇಲೆ ನಿಮಗೆ ಏನು ಅನ್ನಿಸ್ತಾ ಇತ್ತು? ಎಲ್ಲ ಏನು ಇದಾಗೋದು, ಎಲ್ಲ ಕಮ್ಮಿ ಆಗಿದೆ, ಚೆನ್ನಾಗಿದೆ. ನೋಡೋಣ, ಫಸಲು ಚೆನ್ನಾಗೈತೆ. ಫಸಲು ಚೆನ್ನಾಗಿದೆ, ಹೂವನ್ನು ಚೆನ್ನಾಗಿ ಬಿಟ್ಟೈತೆ, ಉದುರೋದೆಲ್ಲ ಕಮ್ಮಿ ಆಗೈತೆ. ಆಮೇಲೆ ನೋಡಿ ಹೈಟ್ ನೋಡಿ, ಹೈಟು 5 ಅಡಿ ಇದೆ. 5 ಅಡಿ ಸುಮಾರು. ಈಗ ಎಷ್ಟು, 2 ಸ್ಟೆಪ್ ಇದೆಯಾ, 3 ಸ್ಟೆಪ್ ಇದೆಯಾ? 3 ಸ್ಟೆಪ್ ಹಾಕಿದ್ದೀವಿ. 3 ಸ್ಟೆಪ್ ಹಾಕಿದ್ದಾರಪ್ಪ ಈಗ. 3 ಸ್ಟೆಪ್ ಹಾಕಿದ್ದೀವಿ. ಆಮೇಲೆ ನೀವೇನೋ ಹೇಳ್ತಾ ಇದ್ರಿ, ಈ ಇದೇನೋ ಗಿಡ ಸಾಯ್ತಾ ಇತ್ತು, ಅದೇನೋ ಅದ್ರ ಬಗ್ಗೆ ಒಂಚೂರು. ಅದು ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಗಿಡ ಸಾಯ್ತಾ ಇತ್ತು. ಸಾಯ್ತಾ ಇತ್ತು ಫಸ್ಟು. ಆಮೇಲೆ ಹೂವು ಏನೋ, ಹೂವು ಎಲ್ಲ ಉದುರ್ತಾ ಇತ್ತು. ನೋಡಿ, ಇವರು ತೋಟದಲ್ಲಿ ಸ್ಟಾರ್ಟಿಂಗಲ್ಲಿ ಥ್ರಿಪ್ಸು ಕೂಡ ಇತ್ತು, ಹೂವು ಉದುರ್ತಾ ಇತ್ತು, ಗಿಡ ಕೂಡ ವಿಲ್ಟ್ ಇತ್ತು, ವಿಲ್ಟು ಕೂಡ ಕಂಟ್ರೋಲ್ ಆಗಿದೆ. ನೋಡಿ, ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಏನು. ಇವತ್ತು ಅದು ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸು ಯಾವ ಥರ ಕೆಲಸ ಮಾಡಿದೆ ಅಂತಂದರೆ, ಪ್ರತಿಯೊಂದು ಪೋಷಕಾಂಶಗಳು ಕೂಡ ಇವರು ಕಡಿಮೆ ಹಾಕಿದ್ದಾರೆ. ಗೊಬ್ಬರ ಏನು ನೀವು ಕಡಿಮೆ ಹಾಕಿದ್ದೀರಾ, ಜಾಸ್ತಿ ಹಾಕಿದ್ದೀರಾ? ಇಲ್ಲ, ಇದು ಸೀಮೆ ಅದು ಗೊಬ್ಬರ ಚೆನ್ನಾಗಿ ಕಡಿಮೆ, ರಸಗೊಬ್ಬರ ಕಮ್ಮಿ, ತಿಪ್ಪೆ ಗೊಬ್ಬರ ಹಾಕಿದ್ದೀವಿ. ಹಾಂ, ಇವರು ತಿಪ್ಪೆ ಗೊಬ್ಬರ ಹಾಕಿರೋದ್ರಿಂದ ನಮ್ಮ ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಏನಿದೆ ಅದು ಈ ತಿಪ್ಪೆ ಗೊಬ್ಬರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಬೇಗ ಕೆಲಸ ಮಾಡೋ ಥರ ಮಾಡಿ ಸಪ್ಲೈ ಮಾಡಿರೋದ್ರಿಂದ ತೋಟ ನೋಡಿ, ಗಿಡಗಳು ಪ್ರತಿಯೊಂದು ಕೂಡ ಯಾವುದೂ ಕೂಡ ಕೊರತೆ ಇಲ್ಲ, ಆರೋಗ್ಯವಾಗಿದ್ದಾರೆ. ತೋಟ ಇದೆಯಲ್ಲ ಈಗ, ಬೇರೆ ರೈತರಿಗೆ ಏನು ಹೇಳ ಬಯಸ? ಅವರು ಬೆಳೆ ಅಂತ ಹೇಳ್ತಾ ಇದ್ದೀವಿ ಸರ್. ನಾವು ಹೇಳೋದು ಇಷ್ಟೇ ರಾಜಣ್ಣ ಅವರೇ, ಈಗ ಇದನ್ನ ಬರೀ ಟೊಮ್ಯಾಟೋಗೆ ಅಷ್ಟೇ ಅಲ್ಲ, ಎಲ್ಲ ಬೆಳೆಗಳಿಗೂ ಬಿಡಿ. ಬೀನ್ಸ್ಗೆ, ಸೌತೆಕಾಯಿಗೆ, ಬೀಟ್ರೂಟು, ಕ್ಯಾಬೇಜು, ಕಾಲಿಫ್ಲವರು, ಯಾವುದೇ ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳಿಗೂ ಬಿಡ್ಬೋದು. ಯಾವುದೆಲ್ಲ ನೀವು ನೀರಾವರಿ ಮುಖ್ಯನ ಯಾವ ಬೆಳೆಗಳನ್ನು ಬೇಸಾಯ ಮಾಡ್ತಾ ಇದ್ರೆ ಎಲ್ಲ ಬೆಳೆಗಳಿಗೂ ಕೊಡ್ಬೋದು. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ಪೋಷಕಾಂಶಗಳನ್ನು ಕರಗಿಸಿಕೊಡ್ತದೆ, ರೋಗ ರುಜಿನಗಳನ್ನು ಸಹ ಕಂಟ್ರೋಲ್ ಮಾಡ್ತದೆ. ಸೊ ಕೀಟಬಾಧೆ ಇದ್ದರೂ ಕೂಡ ನಿರೋಧಕ ಶಕ್ತಿಯನ್ನು ಅದು ಗಿಡಗಳಿಗೆ ಕೊಡೋ ಥರ ಮಾಡಿ ಬೆಳೆ ಹೆಚ್ಚಿನ ಇಳುವರಿ ಬರೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಸಾಯಿಲ್ ಡಾಕ್ಟರ್. ಇನ್ನೇನಾದರೂ ಬೇರೆ ರೈತರಿಗೆ ಏನಾದರೂ ಹೇಳೋದಿದೆಯೋ ನೀವು? ಏನೇ ಅವ್ರಿಗೆ ಹೇಳ್ತಾ ಇದ್ದೀವಿ ಬಿಡ್ರಿ, ತೋಟ ಚೆನ್ನಾಗೈತೆ ಅಂತ. ಅದೇ ನೋಡೋಣ, ಹೇಳ್ತೀವಿ. ಇವರು ಇಲ್ಲಿ 3/4 ಎಕರೆನಲ್ಲಿ 6,000 ಗಿಡ ಮಾಡಿದ್ದಾರೆ. 6,000 ಇದಕ್ಕೆ ಈಗ 1 ಕ್ಯಾನ್ ಬಿಟ್ಟಿದ್ದೀರಿ? ಒಂದು ಅಂತಂದರೆ ಇಲ್ಲಿ ತನಕ ಎಷ್ಟು ಕ್ಯಾನ್ ಬಿಟ್ಟಿದ್ದೀರಿ? 3 ಕ್ಯಾನ್. ಅಲ್ಲಿಂದ ನೀವು ತಂದು ಎಷ್ಟು ಕೊಟ್ಟರಿ ಕ್ಯಾನ್ಗೆ? ನಾವೇನು, ನಿಮ್ಮ ಅಣ್ಣ ಅವ್ರು ತರೋದು? ನಾವು ಒಂದು ಸಲ ಕೊಡೋದು ಅಮೌಂಟ್ ಎಲ್ಲ. ಲೆಕ್ಕ ಅಲ್ಲೇ ನಿಮ್ಮದು ಮಾತಾಡ. ಸೊ ಇವ್ರ ಫಸಲು ಚೆನ್ನಾಗಿ ಬರಲಿ, ಒಳ್ಳೆ ದುಡ್ಡು ಮಾಡಲಿ ಅಂತ ನಾನು ಆರೋಸ್ತೇನೆ. ಅವರು ಶ್ರೀನಿವಾಸ್ ರೆಡ್ಡಿಗೆ, ರೆಡ್ಡಿ ಅವರೇ, ನೀವು ನಿಮ್ಮ ಅನುಭವ ಹಂಚ್ಕೊಳ್ಳಿ. ಈ ಒಂದು ತೋಟ ನೋಡಿದ್ರಲ್ಲ, ಏನು ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್ ಏನು ಬಿಟ್ಟಿದ್ದೀವಿ ಇದು, ಮತ್ತೆ ನೀವು ಬೇರೆ ನಿಮ್ಗೆ ಏನು ಅನ್ನಿಸ್ತದೆ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಸಾಯಿಲ್ ಡಾಕ್ಟರ್ ಅನ್ನೋದು ಇವ್ರಿಗೆ ಮೊದಲು ಸಿಕ್ಕಿಲ್ಲ. ಆವಾಗ ಗಿಡ ಎಲೆನೂ ಸರಿಯಾಗಿಲ್ಲ, ಇದು ಬಿಟ್ಟಮೇಲೆ ಭಾರಿ ಆರೋಗ್ಯವಾಗಿದೆ. ಅವ್ರಿಗೆ ಗಿಡಗಳು ಸಾಯಿಲ್ ಇಲ್ವಂತೆ, ಟಿಲ್ಲರ್ಸ್ ಅಂದರೆ ರೆಂಬೆಗಳು ಜಾಸ್ತಿ ಚೆನ್ನಾಗಿ ಬಂದಿದೆ. ಹೂವು ಕಟ್ಟಿಂಗ್ ಆಗಿಲ್ಲ, ಚೆನ್ನಾಗಿದೆ. ಹೂವು ಡ್ರಾಪ್ ಆಗಿಲ್ಲ, ಡ್ರಾಪ್ ಆಗಿಲ್ಲ ಆಗಿಲ್ಲ ಭಾರಿ ಆರೋಗ್ಯವಾಗಿದೆ.
ಐದು ಅಡಿ ಎತ್ತರಕ್ಕೆ ಬೆಳೆದಿದೆ. ಇದು ಬಿಡದೇ ಇರುವರು, ಬಿಡದೇ ಇರೋ ರೈತರು, ಸಾಯಿಲ್ ಡಾಕ್ಟರ್ ಬಿಡದೇ ಇರೋರು, ಈ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಬೆಳೆ ಇಲ್ಲ. ಇದು ಭಾರಿ ಚೆನ್ನಾಗಿದೆ, ತೋಟ ತುಂಬಿಕೊಂಡಿದೆ, ತುಂಬ ಚೆನ್ನಾಗಿದೆ, ಫಸಲು ಚೆನ್ನಾಗಿದೆ. ಓ ಎಸ್, ಫಸಲು ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಎಲ್ಲ ಸೂಟು ಮಾಡ್ಕೊಂಡು ತೋಟ ನಮ್ಮನ್ನು ಕವರ್ ಮಾಡಿ ತೋರಿಸಿ, ಮಕ್ಕಳಿಗೆ ಕಾಣಿಸ್ತೀವಿ.